ಸಿದ್ದರಾಮಯ್ಯವರ ಮನೆ ಅಂಗಳದಲ್ಲೂ ಸಾರ್ವರ್ಕರ್ ಭಾವಚಿತ್ರವನ್ನು ಹಾಕ್ತೇವೆ ಎಂದು ಬಿಜೆಪಿ ಮುಖಂಡ ಯಶಪಾಲ್ ಸುವರ್ಣ ಗುಡುಗಿದ್ದಾರೆ. ಈ ಘಟನೆ ನಡೆದು ಉಡುಪಿಯ ಬ್ರಹ್ಮಗಿರಿ ಸರ್ಕಲ್ನಲ್ಲಿ ಸಾರ್ವರ್ಕರ್ ಬ್ಯಾನರ್ ಹಾಕಿದಂತಹ ವಿಚಾರವಾಗಿ ಮೂರನೇ ದಿನವೂ ಬಹಳಷ್ಟು ಚರ್ಚೆಗಳು ನಡೆದಿವೆ. ಬ್ರಹ್ಮಗಿರಿ ಸರ್ಕಲ್ನಲ್ಲಿ ಸಾರ್ವರ್ಕರ್ ಬ್ಯಾನರ್ ವಿಚಾರವಾಗಿ ಮೂರನೇ ದಿನವೂ ಬ್ಯಾನರ್ಗೆ ಬಿಗಿ ಭದ್ರತೆ ಒದಗಿಸಲಾಗಿದೆ. ಉಡುಪಿ ಮಲ್ಪೆ ಕೋಟಾ ಪೊಲೀಸರಿಂದ ಬ್ರಹ್ಮಗಿರಿ ಸರ್ಕಲ್ಗೆ ಭದ್ರತೆ ಒದಗಿಸಲಾಗಿತ್ತು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಭದ್ರತೆ ನೀಡಿದ್ರು ಪೊಲೀಸರು. ಇನ್ನು ಹಿಂದೂ ಮುಖಂಡ ಯಶಪಾಲ್ ಸುವರ್ಣ ಸಾರ್ವರ್ಕರ್ ಬ್ಯಾನರ್ಗೆ ಪುಷ್ಪಾರ್ಚನೆ ಹಾಕಿ ಘೋಷಣೆ ಕೂಗಿದ್ರು. ಯುವ ಮೋರ್ಚಾದಿಂದಲೂ ಪುಷ್ಪಾರ್ಚನೆಗೆ ಸಿದ್ಧತೆ ನಡೆದಿತ್ತು. ಕಾಂಗ್ರೆಸ್ ಪ್ರತಿಭಟನೆ ಸಾಧ್ಯತೆ ಹಿನ್ನೆಲೆಯಲ್ಲಿ ವಿಶೇಷ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. 15 ದಿನಗಳ ಕಾಲ ಬ್ಯಾನರ್ ಹಾಕಲು ಪ್ರಮೋದ್ ಉಚ್ಚಿಲ್ ಅವರು ಅನುಮತಿಯನ್ನ ಪಡೆದಿದ್ರು. ಇನ್ನು ಈ ವಿಚಾರವಾಗಿ ಮಾತನಾಡಿದ ಯಶಪಾಲ್ ಸುವರ್ಣ, ಪಿಎಫ್ಐ ಸಂಘಟನೆ ದೇಶದ ಅನಾಗರಿಕ ಸಂಘಟನೆ, ಯಾರು ದೇಶಪ್ರೇಮಿ ಎಂದು ಇವರಿಗೆ ಗೊತ್ತಿಲ್ಲ. ಕಾಂಗ್ರೆಸ್ ಡೋಂಗಿ ದೇಶಭಕ್ತರನ್ನ ಇಟ್ಕೊಂಡಿದೆ. ಬ್ರಹ್ಮಗಿರಿ ಸರ್ಕಲ್ನಲ್ಲಿ ಸಾರ್ವರ್ಕರ್ ಪುತ್ಥಳಿನ ಅನಾವರಣ ಮಾಡ್ತೇವೆ. ಕಾಂಗ್ರೆಸ್ ನಾಯಕರ ಅಂಗಳದಲ್ಲಿ ಸಾರ್ವರ್ಕರ್ ಭಾವಚಿತ್ರ ಹಾಕ್ತೇವೆ. ಅಂದು ಜಿನ್ನ ದೇಶ ವಿಭಜನೆ ಮಾಡಿದ್ರು. ಸಿದ್ದರಾಮಯ್ಯ ಜಿನ್ನನ ಮತ್ತೊಂದು ರೂಪ. ಸಿದ್ದರಾಮಯ್ಯ ಮತ್ತೆ ದೇಶ ವಿಭಜನೆ ಮಾಡಲು ಹೊರಟಿದ್ದಾರೆ. ಸಿದ್ದರಾಮಯ್ಯ ಅರಳು ಮರುಳಿನ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನ ಮನೆ ಅಂಗಳದಲ್ಲೂ ಸಾರ್ವರ್ಕರ್ ಭಾವಚಿತ್ರ ಹಾಕ್ತೇವೆ. ವೀರ ಸಾರ್ವರ್ಕರ್ ದೇಶಭಕ್ತಿ ಏನು ಎಂಬುದು ಕಾಂಗ್ರೆಸ್ಗೆ ತೋರಿಸಿಕೊಡುತ್ತೇವೆ. ವೀರ ಸಾರ್ವರ್ಕರ್ ಅವರ ಹೋರಾಟ ಸಾಧನೆ ಎಂದು ತಿಳಿದುಕೊಳ್ಳಿ ಎಂದು ಯಶಪಾಲ್ ಸುವರ್ಣ ಹೇಳಿದರು. ಏನಂದ್ರೆ ಇವತ್ತು ಸಿದ್ದರಾಮಯ್ಯ ಅವರು ಬಹಳಷ್ಟು ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಯಾಕಂದ್ರೆ ಮುಸ್ಲಿಂ ಏರಿಯಾದಲ್ಲಿ ನೀವು ಅವರ ಭಾವಚಿತ್ರವನ್ನು ಹಾಕಬೇಡಿ. ಹಿಂದೆ ಜಿನ್ನಾ ಕೂಡ ನಮ್ಮ ದೇಶ ವಿಭಜನೆ ಮಾಡುವ ಸಂದರ್ಭದಲ್ಲಿ ಇದೇ ರೀತಿ ಹೇಳಿಕೆ ಕೊಟ್ಟು ದೇಶ ವಿಭಜನೆಗೆ ಕಾರಣವಾಯಿತು. ಮತ್ತೊಮ್ಮೆ ಈ ಜಿನ್ನಾ ಇನ್ನೊಂದು ರೂಪದಲ್ಲಿ ಇವತ್ತು ಸಿದ್ದರಾಮಯ್ಯ ಹುಟ್ಟಿದನಂತೆ ನಾನು ಅನಿಸಿಕೊಳ್ತೇನೆ. ಸಿದ್ದರಾಮಯ್ಯನೂ ಕೂಡ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇವೆ. 75 ವರ್ಷದ ಅರಳು ಮರಳು ತುಂಬಿದ ಸಂದರ್ಭ ನೀವು ಮನೆ ಹುಟ್ಟುಹಬ್ಬದ ಆಚರಣೆ ಮಾಡಿದ್ದೀನಿ. ಖಂಡಿತವಾಗಿಯೂ 60ರ ನಂತರ ಅರಳು ಮರಣ ದಿನದಲ್ಲಿ ಬಹುಶಃ ಸಿದ್ದರಾಮಯ್ಯರಿಗೆ 15 ವರ್ಷ ಅರಳು ಮರಳಲ್ಲಿ ಬಹಳಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ಕೇವಲ ಉಡುಪಿಯ ಕಾಂಗ್ರೆಸ್ ನಾಯಕರಿಗೆ ಮಾತಲ್ಲ, ಸಿದ್ದರಾಮಯ್ಯರಿಗೆ ಕೂಡ ಎಚ್ಚರಿಕೆ ಕೊಡ್ತೇವೆ. ತಾಕದಿದ್ರೆ ನೀವು ಅದನ್ನು ತೆರವುಗೊಳಿಸುವಂತೆ ಕೆಲಸ ಮಾಡಿ. ನಿಮ್ಮ ಮನೆಯಲ್ಲೇ, ನಿಮ್ಮ ಮನೆ ಅಂಗಳದಲ್ಲೇ ಇವರ ಭಾವಚಿತ್ರ ಇಟ್ಕೊಂಡು ಇಡೀ ನಮ್ಮ ರಾಜ್ಯದಾದ್ಯಂತ ಒಂದು ಒಳ್ಳೆ ರೀತಿ ಹೋರಾಟ ಮಾಡುವ ಮೂಲಕ ನಮ್ಮ ದೇಶಭಕ್ತ ನೆನೆಸಿಕೊಂಡ ವೀರ ಸಾವರ್ಕರ್ ಅವರ ಗೌರವ ಏನೆಂಬುದನ್ನು ನಾವು ತೋರಿಸಿಕೊಡ್ತೇವೆ. ಇವತ್ತು ಬಹಳಷ್ಟು 75 ವರ್ಷದ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಕೂಡ ತಮ್ಮ ಚಾಲೆಯನ್ನು ಮುಂದುವರಿಸಿದ್ದಾರೆ. ಇವತ್ತು ಅವರು ಇನ್ನು ಇದೇ ವಿಚಾರವಾಗಿ ಹಿಂದೂ ಸಂಘಟನೆ ಕಾರ್ಯಕರ್ತರು ಉಡುಪಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕುವ ಪ್ರಯತ್ನವನ್ನ ಮಾಡಿದ್ದಾರೆ. ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನಿಸಿದಾಗ ಪೊಲೀಸರು ಅವರನ್ನ ತಡೆದಿದ್ದಾರೆ. ಈ ಒಂದು ಘಟನೆ ನಡೆದಿದೆ. ಹಿಂದೂ ಮಹಾಸಭಾದ ಮುಖಂಡ ಪ್ರಮೋದ್ ಉಚ್ಚಿಲ್ ಈ ಒಂದು ಬ್ಯಾನರ್ ಅನ್ನ ಹಾಕಿದ್ರು. ಬಳಿಕ ಬ್ಯಾನರ್ ತೆರವುಗೊಳಿಸಬೇಕನ್ನುವಂತ ಮಾತುಗಳು ಕೇಳಿ ಬಂತು. ಇದೇ ವಿಚಾರವಾಗಿ ಪರ ವಿರೋಧ ಚರ್ಚೆಗಳು ನಡೆಯಿತು. 3 ದಿನಗಳಿಂದ ಪೊಲೀಸರು ಆ ಒಂದು ಬ್ಯಾನರ್ಗೆ ಬಿಗಿ ಭದ್ರತೆಯನ್ನು ಒದಗಿಸಿದ್ರು. ಇವೆಲ್ಲದರ ಮಧ್ಯೆ ಇಂದು ಯಶಪಾಲ್ ಸುವರ್ಣ ಮತ್ತು ಇತರ ಹಿಂದೂ ಸಂಘಟನೆ ಕಾರ್ಯಕರ್ತರು ಆ ಫ್ಲೆಕ್ಸ್ ಬ್ಯಾನರ್ಗೆ ಪುಷ್ಪಾರ್ಚನೆಯನ್ನು ಮಾಡಿದ್ರು. ಬಳಿಕ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆಯನ್ನು ಹಾಕುವಂತ ಪ್ರಯತ್ನವನ್ನು ಮಾಡಿದ್ರು. ಪೊಲೀಸರು ಸದ್ಯ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಅವರನ್ನೆಲ್ಲ ತಡೆದಿದ್ದಾರೆ. ಇನ್ನು ಈ ವಿಚಾರವಾಗಿ ಹೇಳಿಕೆ ನೀಡಿದ್ದಾರೆ ಹಿಂದೂ ಮಹಾಸಭಾ ಮುಖಂಡ ಪ್ರಮೋದ್ ಉಚ್ಚಿಲ್. ಎಸ್ಡಿಪಿಐ ಪಿಎಫ್ಐ ನಾಯಕರು ಕಟೌಟ್ ತೆಗೆಯಲು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪಾಕಿಸ್ತಾನ ಮತ್ತು ಜಿಹಾದಿ ಮನಸ್ಥಿತಿಯವರಿಂದ ವಿರೋಧ ಬಂದಿದೆ. ವೀರ ಸಾರ್ವರ್ಕರ್ ಮತ್ತು ನೇತಾಜಿ ಬೋಸ್ ಬಗ್ಗೆ ಇವರಿಗೆ ಏನ್ ಗೊತ್ತಿದೆ? ನಿಜವಾಗಿ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ಮಾಡಿದವರು ಸಾರ್ವರ್ಕರ್ ಮತ್ತು ನೇತಾಜಿ. ಇಂದಿರಾ ಗಾಂಧಿ ಅವರು ಸಾರ್ವರ್ಕರ್ಗೆ ಗೌರವ ಕೊಟ್ಟಿದ್ದು ಯಾಕೆ? ಕಾಂಗ್ರೆಸ್ ಎಸ್ಡಿಪಿ ಅವರಿಗೆ ಇತಿಹಾಸ ಗೊತ್ತಿಲ್ಲ. ಕಾಂಗ್ರೆಸ್ ರಾಜಕೀಯ ಬಿಟ್ಟು ಬುದ್ಧಿವಂತರಾಗಲಿ ಎಂದು ಹೇಳಿದರು. ಅಶಾಂತಿಯನ್ನು ಕ್ರಿಯೇಟ್ ಮಾಡಬೇಕು. ಏನು ಪಾಕಿಸ್ತಾನಿ ಮನಸ್ಥಿತಿಯ, ಜಿಹಾದಿ ಮನಸ್ಥಿತಿಯ ಒಂದಷ್ಟು ಎಸ್ಡಿಪಿಐ ಕಾರ್ಯಕರ್ತರು ಸ್ಟೇಷನ್ನಲ್ಲಿ ಹೋಗಿ ನೇತಾಜಿ ಮತ್ತು ವೀರ ಸಾವರ್ಕರ್ ಅವ್ರ ಫೋಟೋವನ್ನು ತೆರವುಗೊಳಿಸಬೇಕು ಅಂತೇಳಿ ಕಂಪ್ಲೇಂಟನ್ನು ನೀಡಿರುವಂಥದ್ದು. ಅದು ಮಾತ್ರ ಅಲ್ಲದೆ ಕಾಂಗ್ರೆಸ್ನವರು ಕೂಡ
ಅದನ್ನು 24 ಗಂಟೆಯಲ್ಲಿ ತೆರವುಗೊಳಿಸಬೇಕು ಇಲ್ಲ ಅಂತೇಳಿ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ಸ್ವಾತಂತ್ರ್ಯಗಳಿಗೆ 75 ವರ್ಷಗಳಿತ್ತು ಸ್ವಾತಂತ್ರ್ಯ ಬಂದು ನೋಡಿ ಇವತ್ತು ನಿಜವಾಗಿ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರುವಂತಹ ವೀರ ಸಾವರ್ಕರ್ರವರು 1970 ಇಸವಿಯಲ್ಲಿ ಈ ಕಾಂಗ್ರೆಸ್ನವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ 1970 ಇಸವಿಯಲ್ಲಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದರು ಆ ಸಂದರ್ಭದಲ್ಲಿ ನೇತಾಜಿಯವರ ಐ ಮೀನ್ ವೀರ ಸಾವರ್ಕರ್ರವರ ಭಾವಚಿತ್ರ ಇರುವಂತಹ ಪೋಸ್ಟಲ್ ಸ್ಟಾಂಪ್ ಕಾರ್ಡನ್ನು ಅವರು ವೀರ ಸ್ವಾತಂತ್ರ್ಯ ಹೋರಾಟಗಾರ ಈ ದೇಶದ ವೀರ ಪುತ್ರ ಅಂತ ಹೇಳಿ ಅವರ ಹೆಸರು ಅವರ ಭಾವಚಿತ್ರದಲ್ಲಿ ಸ್ಟಾಂಪ್ ಪೇಪರ್ ಸ್ಟಾಂಪ್ ಅನ್ನು ಮುದ್ರಿಸ್ತಾರೆ ಈ ಕಾಂಗ್ರೆಸ್ನವರಿಗೆ ಇತಿಹಾಸ ಗೊತ್ತಿಲ್ಲ ಕಾಂಗ್ರೆಸ್ನವರು ಸ್ವಲ್ಪ ವಿದ್ಯಾವಂತರಾಗಬೇಕು ಕೇವಲ ರಾಜಕೀಯ ಮಾಡುವಂಥದ್ದಲ್ಲ ನಾಲ್ಕು ಜನ ಬಂದು ಇಲ್ಲಿ ಜಿಹಾದಿ ಮನಸ್ಥಿತಿಯ ನಾಲ್ಕು ಜನ ಬಂದು ಇಲ್ಲಿ ಇದನ್ನು ತೆರವುಗೊಳಿಸಬೇಕು ಅಂತ ಹೇಳಿದರೆ ಇದು ರಾಷ್ಟ್ರದ ವಿಚಾರ ರಾಷ್ಟ್ರಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ನೈಜ ಹೋರಾಟಗಾರರ ಒಂದು ಬ್ಯಾನರ್ ಅನ್ನು ಇವತ್ತು ತೆರವುಗೊಳಿಸುವ ಅವರು ಪ್ರಶ್ನೆಯನ್ನು ಮಾಡ್ತಾರೆ ಇಷ್ಟೊಂದು ಪ್ರೊಡಕ್ಷನ್ ಅನ್ನು ಇಲ್ಲಿ ನೀಡ್ತಾ ಇದ್ದಾರೆ ಅಂತೇಳಿ ವ್ಯಂಗ್ಯವಾಗಿ ಡಿಪಾರ್ಟ್ಮೆಂಟ್ ಅನ್ನು ಮಾತಾಡ್ತಾರೆ ವ್ಯಂಗ್ಯವಾಗಿ ಅವರೊಂದು ವಿಚಾರ ತಿಳ್ಕೊಳ್ಬೇಕು ಇಷ್ಟೊಂದು ಪ್ರೊಡಕ್ಷನ್ ಒಂದು ಬ್ಯಾನರ್ಗೆ ಸಿಗ್ತಾ ಇದೆ ಅಂತ ಹೇಳಿದರೆ ಆ ಬ್ಯಾನರ್ನಲ್ಲಿರುವಂಥ ವ್ಯಕ್ತಿಯ ಯಾರಿರ್ಬೋದು ಅವರ ಅರ್ಹತೆಗಳೇನು ಅವರ ಮೌಲ್ಯಗಳೇನು ಅಂತೇಳಿ ಈ ಒಂದು ಪ್ರೊಡಕ್ಷನ್ ನೋಡಿ ಅವರು ತಿಳ್ಕೊಳ್ಬೇಕಾಗ್ತದೆ ಗ್ರಾಮ ಗ್ರಾಮದಲ್ಲೂ ಕೂಡ ಸಾವರ್ಕರ್ ಅವರ ಬ್ಯಾನರ್ ಹಾಕ್ತೇವೆ ಸಾವರ್ಕರ್ ದೇಶದ ಸ್ವಾತಂತ್ರ್ಯ ಬಗ್ಗೆ ಅವರ ಕೊಡುಗೆ ಇರೋದನ್ನ ಯುವ ಜನತೆಗೆ ಮುಟ್ಟಿಸ್ತೇವೆ ಕಾಂಗ್ರೆಸ್ ಬಿಎಫ್ಐ ನ ಹಿಡ್ಕೊಂಡು ಆಟ ಆಡ್ತಾ ಇದೆ ಎಲ್ಲಕ್ಕೂ ಕಾರಣಕರ್ತ ನೇರವಾಗಿ ಕಾಂಗ್ರೆಸ್ ಸಿದ್ದರಾಮಯ್ಯ ಮಾನಸಿಕತೆ ಸರಿಯಿಲ್ಲ ಮುಸಲ್ಮಾನ್ ಏರಿಯಲ್ಲಿ ಬ್ಯಾನರ್ ಹಾಕಬಾರ್ದು ಅಂತಾರೆ ಇವ್ರ ಅಪ್ಪನ ಮನೆ ಮುಸಲ್ಮಾನ್ ಏರಿಯಾ ಅಂತ ಹೇಳಿದ್ರು ಕೂಡ ಯಾವುದೇ ಕಾರಣಕ್ಕೂ ಈ ದೇಶ ಭಾರತ ಇದು ಹಿಂದೂ ರಾಷ್ಟ್ರ ಇಲ್ಲಿ ಯಾವುದೇ ಕಾರಣಕ್ಕೂ ಆ ಏರಿಯಾ ಈ ಏರಿಯಾ ಇಲ್ಲ ಎಲ್ಲರೂ ಭಾರತೀಯರು ಎಲ್ಲ ಸ್ವತಂತ್ರ ಹೋರಾಟಗಾರ ಯುವಕರ ಮನಸ್ಸಿನಲ್ಲಿ ಒಂದು ಸ್ವತಂತ್ರದ ಕಿಚ್ಚನ್ನು ಹಚ್ಚಿಸುವಂತಹ ವೀರ ಸಾವರ್ಕರ್ ಅವರ ಫೋಟೋವನ್ನ ಇವತ್ತು ರಾಜ್ಯದಲ್ಲಿ ಸ್ವತಂತ್ರದ ಅಮೃತ ಮಹೋತ್ಸವದಲ್ಲಿ ಹಾಕಿದ್ದಾರೆ ಆ ಫ್ಲೆಕ್ಸ್ಗಳನ್ನು ತೆರೆಯುವಂತ ಕೆಲಸ ಇವತ್ತು ಪಿಎಫ್ಐ ಮತ್ತೆ ಅವರ ತಮ್ಮಂದಿರುಗಳಾದಂತಹ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಇವತ್ತು ಒಬ್ಬ ದೇಶ ಪ್ರೇಮಿಯ ಫ್ಲೆಕ್ಸ್ ಅನ್ನು ನಾವೆಲ್ಲರೂ ಗೌರವಿಸಬೇಕು ಅವರ ಅವರ ಏನ್ ಜೀವನ ಶೈಲಿ ಇದೆ ಅದು ನಮ್ಗೆಲ್ಲರಿಗೂ ಯುವಕರಿಗೆ ಆದರ್ಶ ಆಗ್ಬೇಕು ಆದ್ರೆ ಇವತ್ತು ಮುಂಚಿನ ಕಾಂಗ್ರೆಸ್ ಹೇಗಿತ್ತೋ ಗೊತ್ತಿಲ್ಲ ಹಾಗೆ ಆದ್ರೆ ಈಗಿನ ಕಾಂಗ್ರೆಸ್ ಅನಾಗರಿಕ ರೀತಿಯಲ್ಲಿ ವರ್ತನೆ ಮಾಡ್ತಿದೆ ದೇಶ ನಿನ್ನೆ ತುಮಕೂರಿನಲ್ಲಿ ಸಾವರ್ಕರ್ನ ಫ್ಲೆಕ್ಸ್ ಆಡಿದ್ರು ಅಂದ್ರೆ ಇದೊಂದು ಸರಣಿ ರೂಪದಲ್ಲಿ ಆಗ್ತಾ ಇದೆ ಇದೊಂದು ಪೂರ್ವ ನಿಯೋಜಿತ ಷಡ್ಯಂತ್ರ ಅಂತ ಹೇಳಿ ಕಿಚ್ಚೆ ಪಡ್ತೇನೆ ಯಾವ ಕಾಂಗ್ರೆಸ್ ಮನಸ್ಥಿತಿ ಅತ್ಯಂತ ಕಠೋರ ಶಿಕ್ಷೆ ಕಾಡಪಾನಿಯಕ್ಕೆ ಒಳಗಾದವರು ಸಾವರ್ಕರ್ ಅವರ ದೇಶಭಕ್ತಿಯನ್ನು ಮೆಚ್ಚಿ ಅಂದಿನ ಪ್ರಧಾನ